ಅದರಲ್ಲಿ ನೋವು ಕಣ್ಣೀರು ಬರೀ ಅರ್ಧ ಅಲ್ಲಮ್ಮ ಪೂರ್ತಿನೂ ನಂದೆ ಅವಳಿಗೆ ಸ್ವಲ್ಪ ನೋವಾದ್ರೆ ನನಗೆ ತುಂಬ ನೋವಾಗುತ್ತೆ ಅದು ಗೊತ್ತಿರಲಿ ಈ ಮನೆಯಲ್ಲಿ ಪ್ರತಿಯೊಂದಕ್ಕೂ ನಿಯಮ ಅಂತ ಇದೆ ಎಲ್ಲರೂ ಒಳ್ಳೆದಕ್ಕೋಸ್ಕರ ನೀವೇ ಅದನ್ನ ಹುಟ್ಟಾಕಿರೋದು ಅದನ್ನ ಪಾಲಿಸ್ಕೊಂಡು ಬರ್ತಾನೆ ಇದೀವಿ ಆದರೆ ನನ್ನ ಹೆಂಡತಿನ ದೂರೋದಕ್ಕೆ ಬಯೋದಕ್ಕೆ ನಿಮ್ಮ ಈ ನೀತಿ ಸಿದ್ಧಾಂತ ಯಾವುದು ಅಪ್ಲೈ ಆಗೋದಿಲ್ಲ ಅಲ್ವಾ ಯಾಕಮ್ಮ ಯಾಕಂದ್ರೆ ನಿನಗೆ ಅವಳ ಮೇಲೆ ಒಳ್ಳೆ ಭಾವನೆಗಳಿಲ್ಲ ಭಾವನೆ ಅನ್ನೋದು ವ್ಯಕ್ತಿ ಯಾರು ಅನ್ನೋದ್ರ ಮೇಲೆ ಹುಟ್ಟಬಾರದು ವ್ಯಕ್ತಿತ್ವ ನೋಡಿ ಹುಟ್ಟಬೇಕು ಅಲ್ವಾಮ್ಮ ವ್ಯಕ್ತಿಗೂ ವ್ಯಕ್ತಿತ್ವಕ್ಕೂ ಇರೋ ವ್ಯತ್ಯಾಸನ ನನಗೆ ನೀನು ಹೇಳ್ಕೊಡ್ತಿದ್ಯಾ ರಾಘವ ನಿನಗೆ ಹೇಳ್ಕೊಡಕ್ಕೆ ನಾನು ಯಾರಮ್ಮ ಈ ಮನೆಯಲ್ಲಿ ನಡೆದಿರೋ ವಿಷಯದ ಬಗ್ಗೆ ಮಾತಾಡ್ದೆ ಅಷ್ಟೇ ನನ್ನ ಹೆಂಡತಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಅವಳ ತಾಯಿ ಹುಡುಕೋದನ್ನ ಮರೆತು ಸುಮ್ಮನಿದ್ದಾಳೆ ಆದರೂ ಯಾಕಮ್ಮ ನೀವು ನಿಮ್ಮ ಮಾತನ್ನೇ ಸಾಧಿಸ್ತಿದ್ದೀರಾ ಅವಳಿಗೆ ಈ ಮನೆಯಲ್ಲಿ ಗೌರವ ಸಿಗೋ ತರ ಯಾಕಮ್ಮ ಯಾರು ನಡ್ಕೋತಿಲ್ಲ ನನಗೂ ಸಾಕು ಸಾಕಾಗೋಗಿದೆಮ್ಮ ನನ್ನ ಹೆಂಡತಿಗಿರೋ ತಾಳ್ಮೆ ನನಗೀಗ ಸ್ವಲ್ಪನೂ ಇಲ್ಲಮ್ಮ ಅವಳಿಗೆ ಮನೇಲಿ ಸಿಕ್ತಿರೋ ಮರ್ಯಾದೆ ನೋಡಿ ಇದು ಕಸ್ತೂರಿ ನಿವಾಸನೇನ ಒಂದು ವ್ಯಕ್ತಿನ ಇಷ್ಟು ಕೀಳು ಮಟ್ಟದಲ್ಲಿ ಈ ಮನೆ ನಡೆಸ್ಕೋತಿದ್ಯಾ ಅಂತ ಅನ್ನಿಸ್ಬಿಟ್ಟಿದೆಮ್ಮ ಅದಕ್ಕೆ ನಮಗೇನು ಬೇಡ ನಮ್ಮ ಪಾಡಿಗೆ ನಾವು ಇರ್ತೀವಿ ತೊಂದರೆ ಆದರೆ ಹೇಳ್ಬಿಡಿ ನನ್ನ ಮುದ್ಲನ್ ಕರ್ಕೊಂಡು ಎಲ್ಲಾದರೂ ಹೋಗ್ಬಿಡ್ತೀವಿ ರಾಘವ ರಾಘವ ನೀ ರಾಘವ ಅಮ್ಮಾ ಕರ್ದಿದ್ ಯಾಕೆ ಆಫೀಸ್ ಗೆ ಹೋಗಿ ಕ್ಲೈಂಟ್ ನ ಮೀಟ್ ಆಗಂದ್ರು ನಾನು ಆಗಲ್ಲ ಅಂದೆ ಯಾಕೆ ನಿನಗೆ ಬೆಲೆ ಇಲ್ದಿರು ಈ ಮನೆಯಲ್ಲಿ ನನಗೆ ಯಾಕೆ ಸ್ಥಾನಮಾನ ಗೌರವ ಎಲ್ಲ ಅದಕ್ಕೆ ಕಡಖಂಡಿತವಾಗಿ ಬೇಡ ಅಂದೆ ರಾಘವ್ ನೀನು ತಪ್ಪು ಮಾಡ್ತಿದ್ಯಾ ನಿಮ್ಮ ಅಮ್ಮನ ಮಾತನ್ನ ಇಷ್ಟು ನೆಗ್ಲೆಕ್ಟ್ ಮಾಡೋದು ಸ್ವಲ್ಪನೂ ಸರಿಯಲ್ಲ ಅವರು ನನ್ನ ಹೆಂಡತಿನ ನೆಗ್ಲೆಕ್ಟ್ ಮಾಡಬಹುದಾ ನಿನಗೆ ಈ ಮನೆ ಬೆಲೆ ಸಿಗುವವರೆಗೂ ನಾನು ಯಾರ ಮಾತಿಗೂ ಬೆಲೆ ಕೊಡಲ್ಲ ಮೃದುಲ ರಾಘವ್ ನಾನು ಈಗ ಈ ಮನೆಗೆ ಬಂದವಳು ನನ್ನ ಜೊತೆಗೆ ಹೊಂದ್ಕೊಳ್ಳೋದಕ್ಕೆ ಎಲ್ರಿಗೂ ಟೈಮ್ ಹಿಡಿಯುತ್ತೆ ಹಾಗಂತ ಅಮ್ಮ ಮಗನ ಸಂಬಂಧದಲ್ಲಿ ಬಿರುಕು ಬಿಡಬೇಕಾ ಮನಸ್ಸನ್ನ ಪ್ರೀತಿಯಿಂದ ಗೆಲ್ಲಬೇಕು ಹಠದಿಂದ ಅಲ್ಲ ನನಗೆ ಗೊತ್ತಿದೆ ನನಗೂ ಕಣ್ಣಿದೆ ನನಗೂ ಹೃದಯ ಇದೆ ಅಮ್ಮ ವಯಸ್ಸಿದ ಕೆಲಸ ನಾನು ಮಾಡಲ್ಲ ಅನ್ನೋದಕ್ಕೆ ನನಗೂ ನೋವಾಗುತ್ತೆ
ಆದರೆ ಅದಕ್ಕಿಂತ ಜಾಸ್ತಿ ನೋವು ಯಾವಾಗ ಆಗುತ್ತೆ ಗೊತ್ತಾ? ನನ್ನ ಹೆಂಡತಿ ಬಾಯಿ ಬಂದಾಗ ಬೈತಾರಲ್ಲ ಆಗ. ನಾನು ಪ್ರತಿಯೊಂದು ಹೆಜ್ಜೆನೂ ಈ ಮನೆ ಖುಷಿನ ಈ ಮನೆಯವರ ಒಳ್ಳೆದನ್ನ ಯೋಚನೆ ಮಾಡಿ ಇಡ್ತೀನಿ. ಆದ್ರೆ ಎಲ್ಲರೂ ನನ್ನ ಕಡೆನೆ ಬೆರಳು ಮಾಡಿ ನನ್ನಿಂದನೇ ಈ ಮನೆ ನೆಮ್ಮದಿ ಹಾಳಾಗ್ತಿದೆ ಅಂತ ಮಾತಾಡ್ತಿದ್ದಾರಲ್ಲ. ರಾಘವನ ಮಾತುಗಳನ್ನ ನಾನು ನಿರೀಕ್ಷೆ ಮಾಡಿದ್ದೆ ಪಾರ್ವತಿ. ನಾನು ನನ್ನ ಮಕ್ಕಳನ್ನ ಎಷ್ಟು ಪ್ರೀತಿಸ್ತೀನೋ ನನ್ನ ಸೊಸೆಯರನ್ನು ಅಷ್ಟೇ ಪ್ರೀತಿಸ್ತೀನಿ. ಅಲ್ಲೇ ತಪ್ಪಾಗ್ತಿರೋದು ಪಾರ್ವತಿ. ನೀನು ನಿನ್ನ ಸೊಸೆರನ್ನ ಪ್ರೀತಿಯಿಂದ ನೋಡ್ಕೊತಾ ಇದ್ದೀಯಾ, ಆದರೆ ಮೃದುಲಾನಲ್ಲ. ಯಾಕೆ ಅಂದ್ರೆ ನೀನು ಮೃದುಲಾನ ಸೊಸೆ ಅಂತಾನೆ ಒಪ್ಪಿಕೊಂಡಿಲ್ಲ. ಪಾರ್ವತಿ, ಇದು ಹೀಗಾಗಬಾರದು ಅಂತಾನೆ ನಾನು ನಿಂಗೆ ಹೇಳಿದ್ದು. ಮೃದುಲಾ ವಿಚಾರದಲ್ಲಿ ನೀನು ಬದಲಾಗಬೇಕು. ನೀನು ಮೃದುಲಾಯಿಂದ ದೂರ ಹೋದಷ್ಟು ಮನೆಯವರು ನಿನ್ನಿಂದ ದೂರ ಆಗ್ತಾರೆ ಪಾರ್ವತಿ. ಯಾಕೆ ಅಂದ್ರೆ ಮೃದುಲಾಗೆ ಈ ಮನೆಯಲ್ಲಿ ಆಗ್ತಿರೋ ಅನ್ಯಾಯದ ಬಗ್ಗೆ ಪ್ರತಿಯೊಬ್ಬರಿಗೂ ಬೇಜಾರಿದೆ ಪಾರ್ವತಿ. ಅವಳು ನೊಂದುಕೊಂಡ್ರೆ ಉಳಿದಿಬ್ಬರು ಸೊಸೆಯರು ಕಣ್ಣೀರು ಹಾಕ್ತಾರೆ. ಅಷ್ಟರ ಮಟ್ಟಿಗೆ ಅವರಲ್ಲಿ ನಂಟು ಬೆಳೆದುಬಿಟ್ಟಿದೆ. ನೀನು ಹೀಗೆ ನಿನ್ನ ಹಠ ಸಾಧಿಸ್ತಾ ಹೋದರೆ ನಿನ್ನ ಬಗ್ಗೆ ಎಲ್ಲಿ ಮನೆಯವರಿಗೆ ತಪ್ಪು ಅಭಿಪ್ರಾಯ ಬರುತ್ತೋ, ನಿನ್ನ ಘನತೆ ಗೌರವಕ್ಕೆ ಎಲ್ಲಿ ಕುಂದು ಬರುತ್ತೋ ಅಂತ ನನಗೆ ಭಯ ಶುರುವಾಗ್ತಿದೆ ಪಾರ್ವತಿ. ಅಕ್ಕ ಆಡಬಾರ್ದು ಮಾತಾಡ್ತಿದ್ರು, ಅಮ್ಮ ಕೇಳ್ಕೊಂಡು ಸುಮ್ಮನೆ ಇರ್ತಾರಲ್ವಾ? ಆಗ ಅಮ್ಮ ಈ ಮನೇಲಿ ಏನೇ ಹೇಳಿದ್ರು ಅದನ್ನ ವಿರೋಧಿಸೋ ಶಕ್ತಿ ಇಲ್ಲಿ ಯಾರಿಗೂ ಇಲ್ಲ. ಆದ್ರೂ ಯಾಕೆ ಅಮ್ಮ ಏನು ಮಾತಾಡ್ತಾನೆ ಇಲ್ಲ? ಅಕ್ಕ ಅಮೃತ ಸತ್ತಿರೋ ದುಃಖದಲ್ಲಿದ್ದಾಳಂತ ಅವಳೇನ್ ಬೇಕಾದ್ರೂ ಹೇಳ್ಬೋದಾ? ಅದನ್ನ ನಾವು ಸಹಿಸ್ಕೋಬೇಕಾ? ಅಮ್ಮ ನಿನ್ನ ಸೊಸೆ ಅಂತ ಒಪ್ಕೊಂಡ್ರೆ ಸಾಕು, ಈ ಮನೆಯಲ್ಲಿ ನಿನ್ನ ವಿರುದ್ಧವಾಗಿ ಯಾರು ಮಾತಾಡ್ತಿರ್ಲಿಲ್ಲ. ಯಾಕಂದ್ರೆ ಆಗ ಉಳಿದೋರ ಹಾಗೆ ನಿನಗೂ ಈ ಮನೆಯಲ್ಲಿ ಸ್ಥಾನಮಾನ ಇರ್ತಿತ್ತು, ಅಧಿಕಾರ ಇರ್ತಿತ್ತು. ಆದ್ರೆ ಅಮ್ಮ ಒಪ್ಕೊಳಕ್ಕೆ ರೆಡಿ ಇಲ್ವಲ್ಲ, ಅದಕ್ಕೆ ಎಲ್ಲರೂ ಇಷ್ಟ ಬಂದಾಗೆ ನಡ್ಕೋತಿರೋದು. ರಾಘವ್, ಎಲ್ಲ ಅದಕ್ಕೂ ಟೈಮ್ ಬರುತ್ತೆ. ಪ್ಲೀಸ್, ನೀನು ನಿಮ್ಮ ಅಮ್ಮನ ಜೊತೆ ಜಗಳ ಆಡ್ಬೇಡ. ಜಾಣ ಮರಿ ಅಲ್ವಾ? ನೋಡು, ಮನೇಲಿ ಈಗಿರೋ ಸಮಸ್ಯೆಗಳೇ ಸಾಕು. ಅಮ್ಮನ ಜೊತೆ ಜಗಳಾಡಕ್ಕೆ ನನ್ಗೇನು ಇಷ್ಟ ಅಂತ ಅನ್ಕೊಂಡಿದ್ಯಾ? ನಾನು ಖುಷಿಯಾಗಿರ್ಬೇಕು ಅಂದ್ರೆ ನಿಮ್ಮ ಮುಖದಲ್ಲಿ ನಗು ಮೂಡೋ ತರ ಈ ಮನೆಯವ್ ನಡ್ಕೋಬೇಕು. ಅಮ್ಮ ನಿನ್ನನ್ನು ಈ ಮನೇಲಿ ಒಬ್ಳು ಅಂತ ಒಪ್ಕೋಬೇಕು. ಅಕ್ಕ ನಿನಗೆ ಬಾಯಿ ಬಂದಾಗ ಮಾತಾಡೋದನ್ನ ನಿಲ್ಲಿಸ್ಬೇಕು. ಅಲ್ಲಿ ತನಕ ನಾನು ಹೀಗೆ ಇರೋದು. ರಾಘವ್, ರಾಘವ್! Thank you.
ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಯಾ ನೀನು?